ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಖಾಡ, ನಾನು ನವಿತಾ. ದೇಶದಲ್ಲಿ ಎರಡನೇ ಹಂತದ ಮತದಾನ, ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆದಿದೆ. ಈಗಾಗಲೇ ಉಳಿದ ಹಂತಗಳ ಮತದಾನಕ್ಕೆ ಎಲ್ಲಾ ಪಕ್ಷಗಳು ಎಲ್ಲಾ ರೀತಿಯಲ್ಲೂ ಪ್ರಚಾರವನ್ನ ಮಾಡ್ತಾ ಇದೆ, ಭರ್ಜರಿ ಅಸ್ತ್ರಗಳನ್ನ ಹೋಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈಗ ಇರುವಂತಹ ವಿಚಾರ ಸಂವಿಧಾನದ ವಿಚಾರ ಆಗಿರ್ಬೋದು, ಸಮಾನ ಹಂಚಿಕೆಯ ವಿಚಾರ, ಸಮಾನ ಸಂಪತ್ತಿನ ವಿಚಾರಗಳು ಬಹಳ ಜೋರಾಗಿ ಪ್ರತಿಧ್ವನಿಸ್ತಾ ಇದೆ. ಪ್ರಮುಖವಾಗಿ ಮೀಸಲಾತಿಯ ವಿಚಾರ, ಜಾತಿ ಜನಗಣತಿಯ ವಿಚಾರ ಕೂಡ ಅಷ್ಟೇ ಅಸ್ತ್ರವಾಗ್ತಾ ಇದೆ. ಹಾಗಾದ್ರೆ ಈ ಎಲ್ಲ ವಿಚಾರಗಳು ಮತದಾರರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಯಾವ ರೀತಿಯಾಗಿ ಇದನ್ನೇ ಪಕ್ಷಗಳು ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯ. ಬೆಂಗಳೂರಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಅಷ್ಟಕ್ಕಷ್ಟೇ, ಮಂಡ್ಯದಲ್ಲಿ ಅತಿ ಹೆಚ್ಚು ಮತದಾನದ ದಾಖಲೆ. ಮತಯಂತ್ರಗಳಲ್ಲಿ ಸುಭದ್ರವಾದ ಅಭ್ಯರ್ಥಿಗಳ ಭವಿಷ್ಯ, ರಿಸಲ್ಟ್ಗಾಗಿ ಕಾಯಬೇಕು ಇನ್ನೂ ಒಂದು ತಿಂಗಳು, ಇವಿಎಂ ಭದ್ರ ಮಾಡಿರೋ ಚುನಾವಣಾ ಸಿಬ್ಬಂದಿ. ಹಕ್ಕು ಚಲಾಯಿಸಿ ಸಂಭ್ರಮಿಸಿದ ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಶತಾಯುಷಿಗಳು, ವಿಕಲಚೇತನರಿಂದಲೂ ಮತದಾನ, ಮದುವೆ ಸಂಭ್ರಮ ಇಮ್ಮಡಿಗೊಳಿಸಿದ ಓಟು. ಬಡವರ ಸಂಪತ್ತನ್ನ ಕೋಟ್ಯಾಧೀಶ್ವರರಿಗೆ ಹಂಚಿದ ಪ್ರಧಾನಿ ಮೋದಿ, ವಿಜಯಪುರದ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿ, ಕಾಂಗ್ರೆಸ್ನದ್ದು ಅಲ್ಪಸಂಖ್ಯಾತರ ಓಲೈಕೆ ಅಂತ ಮೋದಿ ಠಕ್ಕರ್. ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬೇಕು ಅಂದವರ ಅರ್ಜಿ ವಜಾ, ಇವಿಎಂ ವಿವಿಪ್ಯಾಟ್ ಮೇಲಿನ ಅನುಮಾನಕ್ಕೂ ಔಷಧಿ, ಸುಪ್ರೀಂ ಐತಿಹಾಸಿಕ ಆದೇಶ, ಒಪ್ತಾ ಇಲ್ಲ ಇಂಜಿ ಕೂಟ.